ಗೊತ್ತಿದೆ ಕಳೆದ ಎರಡು ದಿನಗಳಿಂದ ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಮಂಡ್ಯದಲ್ಲಿ ಅಶಾಂತಿಯನ್ನು ತರಬೇಕು ಜಾತಿ ಸಂಕರ್ಷಕ್ಕೆ ಜ ಮುನ್ನುಡಿಯನ್ನು ಬರಿಬೇಕು ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತೇಳಿ ಎರಡು ದಿನದಿಂದ ಕೆರಗೋಡಿನ ಮಧ್ಯ ರೋಡ್ನಲ್ಲಿ ನಾಟಕ ಶುರು ಮಾಡಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ಕೆರಗೋಡಿಗೆ ನಾನು ಭೇಟಿ ಕೊಟ್ಟಿದ್ದೆ ಆ ಕೆರಗೋಡು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಬಸ್ ಸ್ಟ್ಯಾಂಡು ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಈಗ ಇದೆ ಅಲ್ಲಿ ಒಂದು ಸುಸಜ್ಜಿತವಾದ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂಥೇಳಿ ಜಾಗ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದೆ ಅಂಥ ಸಂದರ್ಭದಲ್ಲಿ ಒಂದು ಐದು ಜನ ಎಲ್ಲ ನಮ್ಮ ಜನತಾದಳ ಬಿ ಜೆ ಪಿಲಿ ಗುರ್ತಿಸ್ಕೊಂಡಿರೋ ಹುಡುಗರು ಅಣ್ಣ ಇಲ್ಲೊಂದು ಗಡಗಂಬೆ ನಡ್ತೀವಿ ಅಂದರು ಗಡಗಂಬ ಅಂತ ಹೇಳಿದ್ರೆ ಗರ್ಡುಗಂಬ ಅಂತಂದು ಗೊತ್ತು ನಿಮಗೆ ದೇವಸ್ಥಾನದ ಮುಂದೆ ಇರೋಂಥದ್ದು ರೋಡ್ ಈ ಸೈಡ್ ಅದು ಹೆದ್ದಾರಿ ರೋಡ್ ಈ ಸೈಡ್ ಆಂಜನೇಯ ಇದೆ ಈ ಕಡೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಡ್ತೀನಿ ನಾನು ಅವ್ರಿಗೆ ತಮಾಷೆಗೆ ಹೇಳಿದೆ ನೋಡಪ್ಪ ಬಸ್ ಸ್ಟ್ಯಾಂಡ್ ಮಾಡೋಣ ಐವತ್ತರವತ್ತು ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿಲ್ಲ ಈಗ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡ್ತಾರೆ ಅದರಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟೋಣ ಒಂದು ಐಟ್ಯಾಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಅಂದೆ ಅವರು ಹಣ ನೀನು ನಾಳೆ ಬಸ್ ಸ್ಟ್ಯಾಂಡ್ ಕಟ್ತೀಯಂದರೆ ಇವತ್ತು ಬೇಕಾದ್ರೆ ಅಣ್ಣ ಪರ್ಮಿಷನ್ ಕೊಡೋಣ ನೋಡಪ್ಪ ನಾನು ಅದನ್ನೇನು ವಿರೋಧ ಇಲ್ಲ ಬಟ್ ಬಸ್ ಸ್ಟ್ಯಾಂಡ್ ಕಟ್ಟೋಣ ಅಂದೆ ಅವರು ಆಯಿತು ಬಿಡೋಣ ಅಂತ ಹೋದರು ಅವರು ಅಂದ್ಕೊಂಡ್ರು ಎಮ್ ಎಲ್ ಎಗಳು ಅಂದರೆ ಇವತ್ತು ಹೇಳಿದ್ರೆ ಇನ್ನು ಐದು ವರ್ಷಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಬರ್ತಾರೆ ಅಂತ ಎರಡೇ ದಿನಕ್ಕೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನು ಜಾಗದ ಪರಿಶೀಲನೆಗೆ ಕಳಿಸ್ದೆ ಮುಖ್ಯಮಂತ್ರಿಗಳಿಗೆ ಒಂಬತ್ತನೇ ತಾರೀಕು ಒಂದನೇ ತಿಂಗಳಲ್ಲಿ ಒಂದು ಕಾಗದ ಬರದೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಬೇಕು ಇದರಲ್ಲಿದೆ ಲೋಕೌಬಕಿ ಇಲಾಖೆಯಿಂದ ಮಂಡ್ಯ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಸರಾಳು ಹಾಗೂ ಕೆರಗೋಡು ಬಸ್ ನಿಲ್ದಾಣ ಹಾಗೂ ರಸ್ತೆ ಅಭಿವೃದ್ಧಿಗೆ ಆರು ಕೋಟಿ ಕೊಡಿ ಅಂತ ಬರದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹನ್ನೊಂದು ಒಂದು ನಾನು ಒಂಬತ್ತನೇ ತಾರೀಕು ಬಂದೆ ಎರಡೇ ದಿನಕ್ಕೆ ಮಾನ್ಯ ಶಾಸಕರ ಪತ್ರ ಸಂಖ್ಯೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ನೂರ ಐದು ಇದು ನೂರ ಐದು ನೂರ ಐದು ನನಗೆ ಆರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಲೋಕೋಪಯೋಗಿ ಇಲಾಖೆಗೆ ಒಟ್ಟು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂದರೆ ಮಂಡ್ಯದ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಒಂಬತ್ತು ಕೋಟಿ ಮಂಡ್ಯ ಸಿಟಿಯ ರಸ್ತೆಗಳಿಗೆ ಒಂಬತ್ತು ಕೋಟಿ ಮತ್ತು ದೇವಸ್ಥಾನಗಳಿಗೆ ಒಂದು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ ಅದರಲ್ಲಿ ಆರು ಕೋಟಿ ಐವತ್ತು ಲ ಐದು ಕೋಟಿ ರಸ್ತೆಗೆ ಐವತ್ತು ಕೋಟಿ ಕೆರಗೋಡು ಬಸ್ ಸ್ಟ್ಯಾಂಡ್ಗೆ ಐವತ್ತು ಕೋಟಿ ಕೆ ಕೆರಗೋಡು ಬಸ್ರಾಳ್ ಬಸ್ ಸ್ಟ್ಯಾಂಡ್ಗೆ ಅಂತೇಳಿ ಮೀಸಲಿಟ್ಟು ಇನ್ನು ಆ ಬಸ್ ಸ್ಟ್ಯಾಂಡ್ ಒಂದೂವರೆ ಕೋಟಿಯಲ್ಲಿ ಒಂದೊಂದು ಬಸ್ ಸ್ಟ್ಯಾಂಡ್ನ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಪತ್ರ ಬರೆದು ಅವರು ಮಿಕ್ಕಿದು ಒಂದೊಂದು ಕೋಟಿಯನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಅನುದಾನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಇಷ್ಟೇ ಎರಡೇ ದಿನಕ್ಕೆ ಯಾವಾಗ ಹೋಗಿ ಸರ್ವೆ ಮಾಡಿದ್ರು ನೆಕ್ಸ್ಟ್ ಹೋಗಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಇವರು ರಾತ್ರೋರಾತ್ರಿ ಒಂದು ಇವ್ರಿಗೆ ಯಾರಿಗೆ ಗ್ರಾಮ ಪಂಚಾಯಿತಿ ಅವ್ರಿಗೆ ಒಂದು ಲೆಟ್ರ್ ಕೊಟ್ಟರು ಏನಂತ ಕೊಟ್ಟರು ಇಲ್ಲೊಂದು ಭಾರತ ದ್ವೇಷದ ರಾಷ್ಟ್ರಧ್ವಜ ಅಥವಾ ಕರ್ನಾಟಕದ ಧ್ವಜವನ್ನು ನಾವು ನೆಡಬೇಕು ಪರ್ಮಿಷನ್ ಕೊಡಿ ಅಂತ ಗ್ರಾಮ ಪಂಚಾಯಿತಿಯವರು ಕೂಡ ಅಲ್ಲಿ ಕಾಂಗ್ರೆಸ್ ಅವರು ಇರೋದರೆ ದಳದವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಒಂದನೇ ತಾರೀಕು ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಕನ್ನಡ ಬಾವುಟವನ್ನು ಮಾತ್ರ ಆರಿಸುವುದಕ್ಕೆ ಅವಕಾಶ ಬೇರೆ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ ಅಂಥೇಳಿ ಅವ್ರಿಗೆ ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಈ ಕಾನೂನಲ್ಲಿ ಏನೇನಿದೆ ಅಂತ ಅದನ್ನ ನಾವು ಇಲ್ಲಿವರೆಗೂ ನೋಡಿರಲಿಲ್ಲ ಒಂದು ಸ್ಟ್ಯಾಂಪ್ ಪೇಪರ್ ಐವತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲಿ ಆ ಗೌರಿಶಂಕರ ಟ್ರಸ್ಟ್ನವರು ಬರೆದುಕೊಟ್ಟಿದ್ದಾರೆ ಮುಚ್ಚಳಿಕೆ ಪತ್ರವನ್ನು ಧ್ವಜ ಹಾಕುವಾಗ మండ్య కెరగోడు గ్రామ గౌరీ శంకర సేవా ట్రస్ట్ నావు కెరగోడు గ్రామ పంచాయతీ అధ్యక్షులు పంచాయతీ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರೆದುಕೊಟ್ಟ ಮುಚ್ಚಳಿಕೆ ಪತ್ರ ಕೆರಗೋಡು ಗ್ರಾಮ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸದಂತೆ ಯಾವುದೇ ರೀತಿಯ ಲೋಪದೋಷಗಳು ನಾವು ಜವಾಬ್ದಾರಿಯಾಗುತ್ತೇವೆ ಎಂದು ಒಪ್ಪಿ ಈ ಮೂಲಕ ಸಹಿ ಮಾಡಿರ್ತೇವೆ ಈ ಧ್ವಜಸ್ತಂಭದಲ್ಲಿ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಧ್ವಜವನ್ನು ಆರಿಸುವುದಿಲ್ಲ ಅಂತೇಳಿ ಅವರು ಮುಚ್ಚಳಿಕೆ ಬರ್ಕೊಟ್ಟು ಕಾನೂನಲ್ಲಿ ಏನು ಅನುಮತಿ ಇದೆ ಅದನ್ನು ತೊಗೊಂಡಿದ್ದಾರೆ ಆದರೆ ಇದು ಪಿ ಡಿ ಒಗಳಿಗೆ ಪಂಚಾಯತಿಗೆ ಅಧಿಕಾರ ಇಲ್ಲ ಬಟ್ ಪಂಚಾಯಿತಿಯವರು ಕೊಟ್ಟವರೆ ನಾವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಿಲ್ಲ